ನಮಸ್ಕಾರ, ನನ್ ಕಾಂತಿ. ಓ ಹಾಯ್, ನಿಮ್ಗೋಸ್ಕರನೇ ವೇಟ್ ಮಾಡ್ತಿದ್ದೆ. ಪ್ಲೀಸ್ ಕಮ್ ಇನ್, ಬನ್ನಿ ಅವಳಿಗೆ ಬನ್ನಿ, ಕೂತ್ಕೊಳ್ಳಿ. ಇಲ್ಲ ಪರವಾಗಿಲ್ಲ, ಇವತ್ತಿನ ದಿನಾನೇ ಅಡ್ವಾನ್ಸ್ ಕೊಡೋದು ಅಂತ ಮಾತಾಗಿತ್ತಲ್ವಾ, ಅದಕ್ಕೆ ಅಡ್ವಾನ್ಸ್ ಹಣನ ತಂದಿದ್ದೀನಿ. ಕೂತ್ಕೊಳ್ಳಿ, ಅದಕ್ಕೇನು ಅರ್ಜೆಂಟು? ಕಾಫಿ, ಟೀ, ಜ್ಯೂಸ್ ಏನಾದ್ರೂ ತಗೊಳ್ತೀರಾ? ಇಲ್ಲ ಪರವಾಗಿಲ್ಲ, ಏನು ಬೇಡ. ಆ್ಯಕ್ಚುಲಿ ಡ್ಯಾಡಿಗೆ ಕಂಪ್ನಿ ಸೇಲ್ ಮಾಡೋದಕ್ಕೆ ಇಷ್ಟ ಇರಲಿಲ್ಲ, ನನಗೂ ಕೂಡ ಫೋರ್ಸ್ ಮಾಡೋದಕ್ಕೆ ತುಂಬ ಬೇಜಾರಾಯಿತು. ಏನು ಮಾಡಲಿ, ಇಲ್ಲಿ ಲೈಫ್ ಸ್ಟೈಲ್ ನನಗೆ ಸೆಟ್ ಆಗ್ತಾನೇ ಇಲ್ಲ. ಚಿಕ್ಕದ್ರಿಂದನೂ ಫಾರಿನಲ್ಲೇ ಹುಟ್ಟು ಬೆಳೆದಿರೋದು ನಾನು, ಸೊ ಅಲ್ಲೇ ಇರಬೇಕು, ಇಲ್ಲಿರೋಕ್ಕಾಗೋದೇ ಇಲ್ಲ ನನಗೆ. ಪಾಪ ಡ್ಯಾಡಿ ನನಗೋಸ್ಕರ ಈ ಕಂಪ್ನಿನ ಮಾಡ್ತಾಯಿದ್ದಾರೆ. ಬೇಜಾರು ಮಾಡ್ಕೋಬೇಡಿ, ನೀವು ಯಾವಾಗ ಬೇಕಾದರೂ ಬಂದು ನಿಮ್ಮ ಕಂಪ್ನಿನ ನೋಡ್ಕೊಂಡು ಹೋಗ್ಬೋದು, ನಾವು ಅದನ್ನು ಚೆನ್ನಾಗೇ ನೋಡ್ಕೋತೀವಿ. ಥ್ಯಾಂಕ್ಸ್. ಮೊದಲೇ ಹಣನ ತೊಗೊಂಬಿಡಿ, ಹುಷಾರು, ನಾನು ಇನ್ನು ಹೊರಡ್ತೀನಿ. ಓಕೆ, ನೀವು ದುಡ್ಡು ಕೊಟ್ಟಿರೋ ವಿಚಾರನ ಡ್ಯಾಡಿಗೆ ತಿಳಿಸ್ತೀನಿ. ಇನ್ಫ್ಯಾಕ್ಟ್ ಡ್ಯಾಡಿ ತುಂಬ ಸಂತೋಷವಾಗಿದ್ದರು, ಸರಿಯಾದವ್ರಿಗೇ ಈ ಕಂಪ್ನಿನ ಸೇಲ್ ಮಾಡ್ತಿದ್ದೀನಿ ಅಂತಿದ್ರು. ಹೌದಾ, ಸರಿ ಹಾಗಾದರೆ ನಾನಿನ್ನು ಬರ್ತೀನಿ. ಓಕೆ, ಟೇಕ್ ಕೇರ್. ಕಾಂತಿ ಬಾ ಕೂತ್ಕೋ. ಐಶ್ವರಿ ಏನಿದೆಲ್ಲ? ಕಾಂತಿ ನನಗಿವತ್ತು ಎಷ್ಟು ಸಂತೋಷ ಆಗ್ತಾ ಇದೆ. ನೀನು ನನ್ನ ಪಾಲಿನ ಭಾಗ್ಯ ಲಕ್ಷ್ಮಿ ಕಾಂತಿ. ಎಷ್ಟು ವರ್ಷ ನಿನ್ನ ಹೆಂಡತಿ ಅಂತ ಒಪ್ಕೊಳ್ದೆ ನಾನು ಎಷ್ಟೆಲ್ಲ ಕಳ್ಕೊಂಡಿದ್ದೆ ಅಂತ ಅನ್ನಿಸ್ತಾ ಇದೆ. ನಿನ್ನ ಹೆಂಡತಿ ಅಂತ ಒಪ್ಕೊಂಡಿದ ತಕ್ಷಣ ನನ್ನ ಜೀವನನೇ ಬದಲಾಗೋಯ್ತು. ನಾನು ಮೇಲೆ ಕೇರ್ತಾ ಇದ್ದೀನಿ, ಇಷ್ಟು ತೊಟ್ಟು ವ್ಯವಹಾರ ಮಾಡ್ತಾ ಇದ್ದೀನಿ, ನನಗೆ ಮಾತೇ ಹೊರಡ್ತಾ ಇಲ್ಲ. ಇದಕ್ಕೆಲ್ಲ ನೀನೇ ಕಾರಣ ಕಾಂತಿ. ಹಾಗೆಲ್ಲ ಏನೂ ಇಲ್ಲ ರೀ, ನಿಮ್ಗೀಗ ಒಳ್ಳೆ ಸಮಯ ಬಂದಿದೆ ಅಷ್ಟೆ. ಸುಮ್ಮನೆ ನನ್ನನ್ನು ಹೊಗಳೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ನೀನೇನು ಅಂತ ನಿನಗೆ ಗೊತ್ತಿಲ್ಲ ಕಾಂತಿ, ಆದರೆ ನಿನ್ನ ಬೆಲೆ ಏನು ಅಂತ ನನಗೆ ಗೊತ್ತು. ಇಷ್ಟು ದಿನ ನನ್ನ ಜೀವನದಲ್ಲಿದ್ದ ಗೊಂದಲ, ಅನುಮಾನ ಎಲ್ಲ ಮಾಯ ಆಗ್ಬಿಟ್ಟಿದೆ. ನೀನು ನನ್ನ ಬದುಕಿನಲ್ಲಿ ಬರ್ತಿದ್ದ ಹಾಗೆ ನನ್ನ ಜೀವನಕ್ಕೆ ಒಂದು ಸ್ಪಷ್ಟವಾದ ಗುರಿ ಸಿಕ್ಕಿದೆ. ಇಷ್ಟು ದಿನ ಇಲ್ಲದೆ ಇದ್ದಂಥ ಸಂತೋಷ, ನೆಮ್ಮದಿನ ನಾನು ಈಗ ಕಾಣ್ತಾ ಇದ್ದೀನಿ. ಇನ್ನು ನನ್ನ ಮುಂದಿನ ಜೀವನ ಏನಿದ್ರು ನನ್ನ ಕಾಂತಿಗೋಸ್ಕರನೇ. ಸಂತೋಷ ಆಗ್ತಿದೆ ರೀ, ನಿಮ್ಮ ಪ್ರೀತಿ ಮತ್ತೆ ಇನ್ಯಾವುದೂ ಇಲ್ಲ. ಜೀವನದಲ್ಲಿ ಇಂಥ ಒಂದಿನ ಬರುತ್ತೆ ಅಂತ ನನ್ನ ಕನಸಲ್ಲಿ ಅಂದ್ಕೊಂಡಿರಲಿಲ್ಲ. ಈಗಲೂ ಮೈ ಜೀವಿಟ್ಕೊಂಡು ನೋಡ್ಕೊಳ್ಳೋಣ ಅನ್ನಿಸ್ತಿದೆ. ಕಾಂತಿ ನಮ್ಮ ಕೆಟ್ಟ ದಿನಗಳೆಲ್ಲ ಮುಗೀತು ಕಾಂತಿ. ಈಗಾಗಲೇ ಒಂದು ಜನ್ಮಕ್ಕಾಗುವಷ್ಟು ಅನುಭವಿಸ್ಬಿಟ್ಟಿದ್ದೀವಿ, ಇನ್ನೇನಿದ್ರು ನಮ್ಮ ಜೀವನದಲ್ಲಿ ಬರೀ ಸಂತೋಷನೇ. ಸಂತೋಷದಲ್ಲಿ ನಿಮ್ಮನ್ನೊಂದು ಮಾತು ಕೇಳ. ಒಂದು ಯಾಕೆ, ಹತ್ತು ಕೇಳು. ನೀನು ಈ ಥರ ಎಲ್ಲ ಕೇಳಲ್ಲ ಅಂತೆಲ್ಲ ಕೇಳಬಾರ್ದು, ಇಂಥದ್ದಾಗಬೇಕು ಅಂತ ಹೇಳು, ನಾನು ಮಾಡ್ತೀನಿ. ನನಗೆ ಹೇಳ್ತಿದ್ದೀನಿ ಅಂತ ಕೊಪ್ಪಿಸ್ಕೋಬಾರ್ದು. ನಾವು ಮತ್ತೆ ಹಳ್ಳಿಗೆ ಹೋಗಿ ಅಕ್ಕ ಪಾಪನ ಜೊತೆನೇ ಇರೋಣ ರೀ. ನಮಗೀಗೆಲ್ಲ ಒಳ್ಳೇದಾಗ್ತಾ ಇದೆ, ಇಂಥ ಸಂದರ್ಭದಲ್ಲಿ ಎಲ್ಲರೂ ಸಂತೋಷ ಪಟ್ಟರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಇದತ್ತೆ ಕೊನೆ ಆಸೆನೂ ಆಗಿತ್ತು ರೀ, ಅದಕ್ಕೆ ಅಕ್ಕ ಪಾಪನ ಇಲ್ಲಿಗೆ ಕರೆದ್ಬಿಡೋಣ. ಕಂಪ್ನಿ ರಿಜಿಸ್ಟ್ರೇಷನ್ ದಿನ ಎಲ್ಲರೂ ಸೇರಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ನೀನು ಕರೆದ್ರೆ ಅವ್ರು ಬಂದ್ಬಿಡ್ತಾರೆ ಅನ್ಕೊಂಡ್ಯಾ?
ಯಾಕೆ ಬರಲ್ಲ? ಇಲ್ಲ, ಖಂಡಿತ ಬರಲ್ಲ, ನನಗೆ ಗೊತ್ತು. ನೋಡು ಕಾಂತಿ, ಇದೇ ಕೊನೆ. ನೀನು ಯಾವತ್ತು ಪುಟ್ಟಣ್ಣನ ಜೊತೆ ಸೇರೋ ವಿಚಾರ ಎತ್ತಬೇಡ ನೀನು. ಅವರೆಲ್ಲ ನಿನ್ನನ್ನು ಎಷ್ಟು ಹೀನ ಇವಾಗ ನಡೆಸ್ಕೊಂಡಿದ್ದಾರೆ, ನಾನು ನೆನೆಸ್ಕೊಂಡ್ರೆ ನನಗೆ ಮೈಯೆಲ್ಲ ಉರಿಯುತ್ತೆ. ನಾನು ಅವ್ರನ್ನ ಯಾವತ್ತು ಕ್ಷಮಿಸೋದಕ್ಕೆ ಸಾಧ್ಯನೇ ಇಲ್ಲ. ನನ್ನದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡಿಲ್ಲ. ನೀವು ಅಷ್ಟೇ, ಮರ್ತ್ಬಿಡಿ. ಹೇಗೆ ಮರೆಯೋದಕ್ಕಾಗತ್ತೆ ಕಾಂತಿ? ಮೊದಲಿಂದನು ನಿನ್ನ ಮನೆ ಕೆಲಸದವಳ ಥರ ನಡೆಸ್ಕೊಂಡ್ರು. ನಾವೆಲ್ಲ ಮನೆಯಲ್ಲಿ ಹಾಸಿಗೆ ಮೇಲೆ ಮಲಗಿದ್ರೆ ನೀನು ಕೊಟ್ಟಿಗೆಯಲ್ಲಿ ನೆಲದ ಮೇಲೆ ಮಲಗಿರ್ತಿದ್ದೆ. ಅದನ್ನೆಲ್ಲ ನನ್ನ ಕೈಲಿ ಮರೆಯೋದಕ್ಕಾಗತ್ತೆ ಅನ್ಕೊಂಡ್ಯಾ? ನೀನೇನೋ ಎಲ್ಲ ಮರೆತು ಕ್ಷಮಿಸ್ಬಿಡ್ಬೋದು, ಆದರೆ ನನ್ನ ಕೈಲಾಗಲ್ಲ. ಕೈ ಹಿಡಿದಿರೋ ಹೆಂಡ್ತಿನ ಮನೆಯವರೆಲ್ಲ ಕೀಳಾಗಿ ನಡೆಸ್ಕೋತಿದ್ರೆ ಅದನ್ನ ನೋಡ್ಕೊಂಡು ಹಲ್ಲು ಕಚ್ಕೊಂಡಿದ್ದೆ. ಕೈಲಾಗ್ದವನ್ನ ಹಾಗೆ ಬದುಕಿದ್ ಸಾಕು ಕಾಂತಿ. ಈಗ ನನಗೆ ನಂದೇ ಆದ ಬದುಕು ಸಿಕ್ಕಿದೆ. ಇಂಥ ಸಂದರ್ಭದಲ್ಲಿ ನಾನು ಯಾರನ್ನು ನನ್ನ ಬದುಕು ಮೇಲೆ ಬರೋದಕ್ಕೆ ಬಿಡಲ್ಲ ಕಾಂತಿ. ನಾನು ನಿನಗೋಸ್ಕರ ಏನು ಬೇಕಾದರೂ ಮಾಡೋಕ್ಕೆ ತಯಾರಾಗಿದ್ದೀನಿ. ಆದರೆ ಯಾವತ್ತು ಊರಿಗೆ ಹೋಗೋ ವಿಚಾರ ಮಾತ್ರ ಎತ್ತಬೇಡ. ಎತ್ತಿದ್ರೆ ನನ್ನ ಮೇಲೆ ಆಣೆ. ಕೊಟ್ಟ ಮಾತನ್ನ ಇನ್ನೂ ನಡೆಸ್ಕೊಳೋದಕ್ಕಾಗ್ತಿಲ್ಲ. ಆದರೂ ನನ್ನ ಪ್ರಯತ್ನನ ನಾನು ಬಿಡಲ್ಲ. ಅದೆ ಯಾವತ್ತೋ ಒಂದಿನ ಎಲ್ಲಾರನ್ನು ಒಂದು ಮಾಡೇ ಮಾಡ್ತೀನಿ. ನೆಕ್ಸ್ಟ್ ನಿಮ್ಮ ಹೆಸರೇ ತಯಾರಾಗಿರಿ. ಹಾಂ ರೀ, ಈ ಬಂಗಾರಪ್ಪ ಅವರೇ ಇನ್ನೂ ಬಂದಿಲ್ವಲ್ಲ ಅಂತ. ಅದೇ ನಾನು ಯೋಚಿಸ್ತಾ ಇದ್ದೀನಿ ಕಾಂತಿ. 10 ಗಂಟೆಗೆ ಬರ್ತೀನಿ ಅಂದಿದ್ರು, ಯಾಕಿನ್ನ ಬಂದಿಲ್ಲ? ಫೋನ್ ಮಾಡಿ ನೋಡ್ತೀನಿ ತಡಿ. ನಾಟ್ ರೀಚಬಲ್ ಬರ್ತಾ ಇದೆ. ಅಯ್ಯೋ, 1 ನಿಮಿಷ ಕೊಡಿಲಿ, ನಾನು ರೇಷ್ಮಗೆ ಮಂಚಲ್ಲ ಮಾಡಿ ನೋಡ್ತೀನಿ. ಸಿಕ್ತಿಲ್ಲ, ಏನಾಗಿರ್ಬೋದು ಸರ್? ನೀವೇ ಸರ್ ಬನ್ನಿ. ಇವರೇ ಇವರೇ, ಒಂದು 10 ನಿಮಿಷ ಕಾಯ್ತೀರಾ? ಇನ್ನೊಬ್ರು ಪಾರ್ಟಿ ಬರ್ಬೇಕು, ಅದಕ್ಕೋಸ್ಕರ. ಆಗಲ್ಲ ಸರ್, ಇನ್ನೊಂದಿನ ಬನ್ನಿ. ದುಕಾನ್ ನಂಬರ್ 13. ಏನ್ ಮಾಡೋದೀಗ? ಛೇ, ಆಗಲ್ಲ ಅಂದ್ರೆ ಮೊದ್ಲೇ ಹೇಳ್ಬೋದಾಗಿತ್ತಲ್ಲ. ಇವರು ಯಾಕೆ ಈ ತರ ಮಾಡಿದ್ರು? ನನ್ಗೆ ಯಾಕೋ ಇದು ಬೇರೆ ತರಾನೇ ಅನಿಸ್ತಿದೆ. ಯಾವ್ದಕ್ಕೂ ಒಂದ್ಸಲ ಅವ್ರ ಮನೆ ಹತ್ರ ಹೋಗಿ ನೋಡ್ಕೊಂಡ್ ಬರೋಣ. ಬಾ. ಸರಿ ನಡೆಯೋ, ಹೋಗೋಣ. ಹಾಂ ಐಶ್ವರ್ಯ, ಬಾ. ನೋಡಿ, ನೀವು ಅಡ್ವಾನ್ಸ್ ಅಮೌಂಟ್ ಕೊಟ್ಟ ತಕ್ಷಣ ಕಂಪ್ನಿನ ನಿಮ್ಮ ಹೆಸರು ಟ್ರಾನ್ಸ್ಫರ್ ಮಾಡಿ ರಿಜಿಸ್ಟರ್ ಮಾಡಿ ಕೊಡ್ತೀನಿ. ಓಕೆ ಓಕೆ. ನೀವು ಈಗ ಬರ್ತಾ ಇದ್ದೀರಾ, ವ್ಯವಹಾರ ಅಂದರೆ ವ್ಯವಹಾರ ನನ್ನ ಹತ್ರ. ಓಕೆ. ಇದೇನು ಸರ್ ಇದು, ಈ ಥರ ಮಾಡಿಬಿಟ್ರಿ? ನಮ್ಮನ್ನಲ್ಲಿ ರಿಜಿಸ್ಟ್ರಾರ್ ಆಫೀಸ್ ಹತ್ರ ರಿಜಿಸ್ಟ್ರೇಷನ್ಗೋಸ್ಕರ ಬರೋಕ್ಕೆ ಹೇಳಿ ಈ ಕಂಪ್ನಿನ ಬೇರೆ ಯಾರಿಗೂ ಮಾಡ್ತಾ ಇದ್ದೀರಾ? ನೀವು ಈ ಥರ ಮಾಡೋದು ಸರಿನಾ? ನೀವು ಮಾತಾಡಿದ ಪ್ರಕಾರ ನಡ್ಕೊಂಡಿಲ್ಲ, ಅದಕ್ಕೆ ಆಡಿದ ಮಾತು ಪ್ರಕಾರ ನಡ್ಕೊಳ್ತಾ ಇರೋರು ನೀವಾ ನಾವಾ? ಕಂಪ್ನಿನ ನಮಗೆ ಮಾರ್ತೀವಿ ಅಂತ ಮಾತು ಕೊಟ್ಟು ಈಗ ಅದನ್ನು ಬೇರೆಯವ್ರಿಗೆ ಮಾರ್ತಿದ್ದೀರಲ್ಲ, ಇದು ಮೋಸ ಅಲ್ವಾ? ಏ ಮಿಸ್ಟರ್, ಸ್ವಲ್ಪ ನೋಡ್ಕೊಂಡು ಮಾತಾಡಿ. ನಾನು ಮೋಸ ಮಾಡೋನಲ್ಲ, ಆಡಿದ ಮಾತು ತಪ್ಪೋನಲ್ಲ. ನೀವು ಅಡ್ವಾನ್ಸ್ ಹಣ ಕೊಡ್ತೀನಿ ಅಂದ್ರಿ, ಅಡ್ವಾನ್ಸ್ ಹಣ ಕೊಡಲಿಲ್ಲ. ಅದಕ್ಕೆ ನಾನು ನನ್ನ ಕಂಪ್ನಿನ ಬೇರೆಯವ್ರಿಗೆ ಮಾರ್ತಾ ಇದ್ದೀನಿ. ಏನು ಹೇಳ್ತಾ ಇದ್ದೀರಾ ಸರ್ ನೀವು? ನಾವು ನಿಮಗೆ ಅಡ್ವಾನ್ಸ್ ಕೊಟ್ಟಿಲ್ವಾ? ಮೊನ್ನೆ ತಲುಪಿಸಿದ್ವಲ್ಲ ಸರ್. ಇಲ್ಲ, ನನಗೆ ಯಾವ ಹಣನೂ ಬಂದಿಲ್ಲ. ಮೊನ್ನೆ ನೀನೇ ಇವ್ರ ಮಗಳ ಕೈಲಿ ಹಣ ಕೊಟ್ಟು ಬಂದೆ ಅಲ್ವಾ? ಹ್ಞೂ ರೀ, ಹೌದು ಸರ್. ಮೊನ್ನೆ ನಿಮ್ಮ ಮನೆಗೆ ಬಂದು ನಾನೇ ನನ್ನ ಕೈಯಾರೆ ಹಣನ ನಿಮ್ಮ ಮಗಳಿಗೆ ಕೊಟ್ಬಿಟ್ಟು ಹೋದೆ. ನೀವು ಅದು ಯಾರ ಮನೆಗೆ ಹೋಗಿ ಯಾರು ಕೊಟ್ಟರೋ ಏನೋ,
ನನಗಂತೂ ಹಣ ತಲುಪಿಲ್ಲ. ಇಲ್ಲ ಸರ್, ಏನೋ ತಪ್ಪು ತಿಳುವಳಿಕೆ ಆಗಿರಬೇಕು. ನನ್ನ ಹೆಂಡತಿ ಹಣನ ನಿಮ್ಮ ಮಗಳ ಕೈಲೇ ಕೊಟ್ಟು ಹೋಗಿದ್ದಾಳೆ. ಬೇಕಾದ್ರೆ ನಿಮ್ಮ ಮಗಳನ್ನೇ ಕೇಳಿ. ಕೇಳ್ತೀನ್ರಿ. ರೇಷ್ಮಾ, ರೇಷ್ಮಾ, ಇವರು ಕಾಂತಿ ಅನ್ನೋರು ನಿಮ್ಗೆ ಏನಾರು ಅಡ್ವಾನ್ಸ್ ಹಣ ತಂದ್ಕೊಟ್ರ? ನೋ ಡ್ಯಾಡ್, ನನ್ಗೆ ಯಾರು ಹಣ ತಂದ್ಕೊಟ್ಟಿಲ್ಲ. ಅದು ಅಲ್ಲದೆ ಈ ಲೇಡಿನ ಅವತ್ ಬಿಟ್ರೆ ಇವತ್ತೇ ನೋಡ್ತಾ ಇರೋದು. ಕೇಳಿ ಇಲ್ಲಿ ನೋಡಮ್ಮ, ಮೊನ್ನೆ ನಾನೇ ನಿಮ್ಮ ಮನೆಗೆ ಬಂದು ಅಡ್ವಾನ್ಸ್ ಹಣ ಕೊಟ್ಬಿಟ್ಟು ಹೋದ್ನಲ್ಲ. ನೀನು ಕೂಡ ನಮ್ಮ ಅಪ್ಪಂಗೆ ಕಂಪ್ನಿ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತ ಗೊತ್ತು, ಆದ್ರೆ ನನಗೆ ಇಲ್ಲಿ ಇರೋದಕ್ಕೆ ಇಷ್ಟ ಇಲ್ಲ, ಅದಕ್ಕೆ ಫಾರಿನ್ಗೆ ಹೋಗಿ ಸೆಟ್ಲ್ ಆಗ್ತಿದ್ದೀವಿ ಅಂತೆಲ್ಲ ಹೇಳಿದ್ಯಲ್ಲ, ಮರ್ತ್ಬಿಟ್ಯಾ? ಡ್ಯಾಡ್, ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ರು ಇವರು? ನಂಗೇನು ಅರ್ಥನೇ ಆಗ್ತಾ ಇಲ್ಲ. ನೀ ರೇಷ್ಮಾ ಕೈಲಿ ಹಣ ತಲುಪಿಸಿದೆ ಅನ್ನಕ್ಕೆ ನಿನ್ನ ಹತ್ರ ಸಾಕ್ಷಿ ಏನಿದೆ? ಪರಿಸ್ಥಿತಿ ಸಂದರ್ಭ ಬೇರೆ ಬೇರೆ ಆಗಿ ನೀನು ರೇಷ್ಮಾ ಕೈಲಿ ಹಣ ತಲುಪಿಸದೆ ಇರ್ಬೋದಲ್ವಾ? ಸರ್, ನನ್ನ ಹೆಂಡತಿ ಮೋಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅವಳು ಹಾಗೆಲ್ಲ ಸುಳ್ಳು ಹೇಳೋಳಲ್ಲ. ಅಂದ್ರೆ ನನ್ನ ಮಗಳು ಸುಳ್ಳು ಹೇಳ್ತಾಳೆ ಅಂತಾನ? ನೋಡಿ, ನನಗೆ ಹೆಚ್ಚಿಗೆ ಮಾತಾಡೋದಕ್ಕೆ ಟೈಮ್ ಇಲ್ಲ. ನಿಮ್ಮ ಹಣ ನನ್ನ ಕೈ ತಲುಪಿಲ್ಲ, ಹಾಗಾಗಿ ನಾನು ಈ ಡೀಲ್ನ ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. ಆ ಹಣ ಎಲ್ಲಿ ಹೋಯ್ತು, ಏನಾಯ್ತು, ನಿಮ್ಮ ಹೆಂಡತಿ ಅದನ್ನ ಯಾರ ಕೈ ಕೊಟ್ಟರು ಅನ್ನೋದನ್ನ ಕಂಡುಹಿಡಿದು ನಿಮ್ಮ ತಲೆನೋವು. ಮತ್ತೆ ಮತ್ತೆ ಇಲ್ಲಿ ಬಂದು ನನಗೆ ಡಿಸ್ಟರ್ಬ್ ಮಾಡಬೇಡಿ, ನೀವಿನ್ನು ಹೊರಡ್ಬೋದು. ಸರ್, ಇದು ಅನ್ಯಾಯ. ನಮ್ಮ ಹತ್ರ ಹಣ ತಗೊಂಡು ಈಗ ತಗೊಂಡೇ ಇಲ್ಲ ಅಂತ ಹೇಳ್ತಾ ಇದ್ದೀರಾ? ಹೌದು, ನಾವು ನಿಮ್ಗೆ ಹಣ ಕೊಟ್ಟಿದ್ದಕ್ಕೆ ನಮ್ಮ ಹತ್ರ ಯಾವ ಸಾಕ್ಷಿನೂ ಇಲ್ಲ, ನಿಜ. ಹಾಗಂತ ನಾವು ನಿಮ್ಗೆ ಹಣ ಕೊಟ್ಟೇ ಇಲ್ಲ ಅಂತನ? ಇದು ವಿಶ್ವಾಸದ ಮೇಲೆ ನಡೆಯೋ ವ್ಯವಹಾರ ಸರ್. ನಾವು ನಿಮ್ಮ ಮೇಲೆ ವಿಶ್ವಾಸ ಇಟ್ಕೊಟ್ವಿ. ಹೌದು ತಾನೇ, ನಾನು ಮೋಸಕಾರ ತಾನೆ? ಹಾಗೆ ಅಂದ್ಕೊಳ್ಳಿ, ಇದರಲ್ಲಿ ನಾನು ಕಳ್ಕೊಳ್ಳೋದು ಏನೂ ಇಲ್ಲ. ಈಗ ನೀವು ಇಲ್ಲಿಂದ ಹೊರಡಿ. ಹಾಗೆಲ್ಲ ಹೇಗೆ ಹೊರಡೋಕ್ಕಾಗುತ್ತೆ ಸರ್? ನಮ್ಮ ಹಣ ಏನಾಯ್ತು ಅದನ್ನು ಹೇಳಿ. ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ಲೇನ್ರಿ? ನೀವು ಈಗ ಗಲಾಟೆ ಮಾಡ್ತಾಯಿದ್ರೆ ನಾನು ಪೊಲೀಸ್ ಕರೆಸ್ಬೇಕಾಗತ್ತೆ. ನಮ್ಮ ಹಣ ಏನಾಯ್ತು ಅದನ್ನು ಹೇಳಿ. ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ಲೇನ್ರಿ? ನೀವು ಈಗ ಗಲಾಟೆ ಮಾಡ್ತಾಯಿದ್ರೆ ನಾನು ಪೊಲೀಸ್ ಕರೆಸ್ಬೇಕಾಗತ್ತೆ. ಎಂತ ಜನ ಇರ್ತಾರೆ. ಏನ್ ಕಾಲ ಬಂತಪ್ಪ ಹೀಗ್ ಮೋಸ ಮಾಡೋರು ಅಂತ? ಆ ಜನಕ್ಕೆ ದೇವ್ರಿಗೆ ಇವ್ರ ಭಯ ಇಲ್ವಾ? ಏನು ಅಲ್ಪ ಸ್ವಲ್ಪ ಹಣನ? 1,000 ಅಲ್ಲ, 2,000 ಅಲ್ಲ, 1,00,000. ಅಕ್ಕ, ನೀನ್ ನೇರವಾಗಿ ಹಣ ತಗೊಂಡೋಗಿ ರೇಷ್ಮನ್ ಕೈಲೇ ಕೊಟ್ಟಿಯೋ ಅಥವಾ ಅವಳಂತ ತಿಳ್ಕೊಂಡು ಬೇರೆ ಯಾರ ಕೈಲಾದ್ರೂ ಕೊಟ್ಬಿಟ್ಟಿಯೋ? ಐಶ್ವರ್ಯ, ಸುಮ್ಮನೆ ಮಾತಾಡ್ಬೇಕು ಅಂತ ಏನೇನೋ ಮಾತಾಡ್ಬೇಡ. ನೀನ್ ಏನ್ ಹೇಳಕ್ ಹೊರಟಿದ್ಯ ಅಂತ ನಂಗೆ ಚೆನ್ನಾಗ್ ಗೊತ್ತು. ನನಗೆ ಕಾಂತಿ ಬಗ್ಗೆ ಸಂಪೂರ್ಣವಾದ ನಂಬಿಕೆ ಇದೆ. ಅಯ್ಯೋ, ನನಗೂ ನಂಬಿಕೆ ಇದೆ ರೀ. ನಾನ್ಯಾಕೆ ಅಕ್ಕ ನನ್ನ ಮಾನ್ಸ್ಲಿ? ಮಿಸ್ಟೇಕ್ ಮಾಡ್ಕೊಂಡು ಯಾರ ಕೈಲಾದ್ರೂ ಹಣ ಕೊಟ್ಬಿಡ್ಲಾ ಅಂತ ಕೇಳಿದೆ ಅಷ್ಟೇ. ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ಹೇಳ ನಾನು. ಆ ಹಣನ ಕಾಂತಿನೇ ಏನಾದರೂ ಮಾಡಿರ್ಬೋದು ಅನ್ನೋ ಸಂಶಯ ಅಲ್ವಾ ನಿನಗೆ? ಒಂದು ಮಾತು ಹೇಳ್ತೀನಿ ಕೇಳು. ಕಾಂತಿ ಅಂತವಳಲ್ಲ, ಅಂಥ ಕೆಟ್ಟ ಬುದ್ಧಿ ಇರೋದು ಯಾರಿಗೆ ಅಂತ ಹೇಳ. ಮಂಜು ಅವರೇ, ಯಾಕೆ ಈಗ ಜಗಳ?
ಮುಂದೆ ಏನು ಮಾಡಬೇಕು ಅದನ್ನು ಯೋಚನೆ ಮಾಡೋಣ. ಮಂಜೂರೆ, ನನಗನ್ಸುತ್ತೆ ಯಾವುದಕ್ಕೂ ಪೊಲೀಸ್ ಕಂಪ್ಲೇಂಟ್ ಕೊಡೋದು ಒಳ್ಳೇದಂತ. ಪೊಲೀಸ್ ಕಂಪ್ಲೇಂಟಾ? ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅವ್ರಿಗೆ ಬುದ್ಧಿ ಕಲಿಸೋಣ. ಲೈಫಲ್ಲಿ ಅವ್ರಿನ್ ಯಾರಿಗೂ ಮೋಸ ಮಾಡಬಾರ್ದು, ಹಾಗೆ ಮಾಡೋಣ. ಅದರಿಂದ ಯಾವ ಪ್ರಯೋಜನವೂ ಇಲ್ಲ ಬಾಬು ಅವರೇ. ಯಾಕಂದರೆ ಪೊಲೀಸ್ನವರು ಹಣ ಕಟ್ಟಿದ್ದಕ್ಕೆ ಸಾಕ್ಷಿ ಏನಾದರೂ ಇದೆಯಾ ಅಂತ ಕೇಳಿದ್ರೆ ನಮ್ಮ ಹತ್ರ ಏನೂ ಇಲ್ಲ. ಅದು ಅಲ್ಲದೆ ಅಷ್ಟು ದೊಡ್ಡ ಶ್ರೀಮಂತರು ಮೋಸ ಮಾಡ್ತಾರೆ ಅಂದರೆ ಯಾರಾದರೂ ನಂಬ್ತಾರ? ಛೇ, ಅದು ನಿಜಾನೇ. ಹಿಂದೆ ಮುಂದೆ ನೋಡದೆ ಆ ಮನುಷ್ಯ ನಂಬಿಟ್ವಿ ನಾವು. ಹಾಗಾದರೆ ಆಗಿದ್ದೆಲ್ಲ ಮರೆತು ಸುಮ್ಮನೆ ಬಿಡೋದಂತೀರಾ? ಕಳ್ಕೊಂಡಿರೋದು ಸಣ್ಣ ಅಮೌಂಟ್ ಅಲ್ಲ, 1 ಕೋಟಿ. ಪೊಲೀಸ್ ಕಂಪ್ಲೇಂಟ್ ಕೊಡೋದು ಬೇಡ ಅನ್ನ ಮಾತ್ರಕ್ಕೆ ಕಳ್ಕೊಂಡಿದ್ದ ಹಣನ ಮರೆತು ಸುಮ್ಮನೆ ಬಿಡೋಣ ಅಂತ ಅಲ್ಲ. ಬಂಗಾರಪ್ಪ, ರೇಷ್ಮ, ಇವರಿಬ್ಬರಲ್ಲಿ ಯಾರು ಸುಳ್ಳು ಹೇಳ್ತಿದ್ದಾರೆ ಅಂತ ಮೊದಲು ಕಂಡುಹಿಡಿಬೇಕು. ಒಂದು ವೇಳೆ ರೇಷ್ಮನೇ ಸುಳ್ಳು ಹೇಳ್ತಿರ್ಬೋದಲ್ಲ, ನಾನು ಹಣನೇ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಬಂಗಾರಪ್ಪ ಅವರು ಒಪ್ಕೊಳ್ಳೇಬೇಕಾಗತ್ತೆ. ಅದಕ್ಕೆ ಇಬ್ಬರಲ್ಲಿ ಯಾರು ಸುಳ್ಳು ಹೇಳ್ತಿದ್ದಾರೆ ಅಂತ ಮೊದಲು ನೋಡಬೇಕು, ಆಮೇಲೆ ಏನು ಮಾಡ್ಬೋದು ಅಂತ ಯೋಚನೆ ಮಾಡೋಣ. ಅದು ಸರಿನೇ, ಮುಳ್ಳಿನಲ್ಲಿ ಬಿದ್ದಿರೋದು ನಮ್ಮ ಬಟ್ಟೆನೆ, ಅದನ್ನು ಜೋಪಾನವಾಗಿ ತೆಕ್ಕೋಬೇಕು.